Swami, you're not going to be here. ಅತ್ಯಂತ ಯಶಸ್ವಿಯಾಗಿ ನಮ್ಮ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸರು ಸ್ಟೇಡಿಯಂ ನೇತೃತ್ವದಲ್ಲಿ ನಡೀತಾ ಇದೆ. ಈ 15ನೇ ಆಗಸ್ಟ್ವರೆಗೆ ಜಿಲ್ಲಾಡಳಿತ ಮತ್ತು ಎಲ್ಲ ಮನೆಗಳ ಮೇಲೆ 13ರಿಂದ 15ನೇ ತಾರೀಕೊಳಗೆ 3 ದಿನಗಳಂದು ನಮ್ಮದು ಪ್ರತಿ ಮನೆ ಮೇಲೆ ತ್ರಿವರ್ಣ ಜೊತೆ ಆರ್ತೈತಿ. ಸೊ ಈ ಸೈಕಲ್ ಜಾಥ ತುಂಬ ಯಶಸ್ವಿಯಾಗಿದೆ. ಇದಕ್ಕೆಲ್ಲ ಸಹಕರಿಸಿದ ಎಲ್ಲ ಅಧಿಕಾರಿಗಳು, ಸಾರ್ವಜನಿಕರು, ಜನಪ್ರತಿನಿಧಿಗಳು ಮತ್ತು ವಿದ್ಯಾರ್ಥಿಗಳಿಗೂ ತುಂಬ ಧನ್ಯವಾದಗಳು. ಅದೇ ರೀತಿ ನಾಳೆಯಿಂದ ಎಲ್ಲ ತಾಲೂಕುಗಳಲ್ಲಿ 1 ಕಿಲೋಮೀಟರ್ ಉದ್ದದ ಭಾರತದ ತ್ರಿವರ್ಣ ಧ್ವಜವನ್ನು ಮ್ಯಾರಥಾನ್ ಆಗ್ತದೆ ಎಲ್ಲ ತಾಲೂಕುಗಳಲ್ಲಿ. ಮತ್ತು 10ನೇ ತಾರೀಕು ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ಪ್ರಭಾತ್ ಫೇರಿ ಇರ್ತೈತಿ. ಮತ್ತು 11ನೇ ತಾರೀಕು ಮತ್ತೊಮ್ಮೆ ಏಕಕಾಲಕ್ಕೆ ತಾಲೂಕು, ಜಿಲ್ಲಾ ಮತ್ತು ಗ್ರಾಮ ಮಟ್ಟದಲ್ಲಿ ಮತ್ತೊಂದು ರೌಂಡ್ ವಾಕಥಾನ್ ಇದೆ. 11ನೇ ತಾರೀಕು ಮುಂಜಾನೆ 8:15ಕ್ಕೆ ನಮ್ಮ ಏರ್ಫೋರ್ಸ್ನಿಂದ ಏರ್ ಶೋನು ಸಹ ಬೀದರ್ ನಗರದ ಮೇಲೆ ಮಾಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಇವೆಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಬೇಕಂತೇಳಿ ವಿನಂತಿಸ್ಕೊಳ್ತೀವಿ. ಓಕೆ ಸರ್. ಇವತ್ತು
75ನೇ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಎಸ್ ಪಿ ಸಾಹೇಬರು ಐಡಿಯಾ ಮೇಲೆ ನಾವು ಸಿಒ ಮೇಡಮ್ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿಕೊಂಡು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸೈಕಲ್ ಜಾಥಾದ ಮೂಲಕ 13ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಮನೆ ಮನೆ ಮೇಲೆ ತ್ರಿವರ್ಣ ಧ್ವಜದ ಆರಿಸೋದ್ರ ಕುರಿತು ಅವೇರ್ನೆಸ್ ಅನ್ನು ಬೆಳೆಸಲಿಕ್ಕೆ ಸೈಕಲ್ ಜಾಥಾವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಸೊ ಅದರಂಗವಾಗಿ ನಾವು 1000 ಜನರನ್ನು ಪ್ಲಾನ್ ಮಾಡಿದ್ವಿ, ಬಟ್ ಇವತ್ತು 3000ಕ್ಕಿಂತ ಹೆಚ್ಚು ಜನ ಇವತ್ತು ಸಾರ್ವಜನಿಕರು ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಸೊ ನಮ್ಮ ಅರಗರ್ ತಿರಂಗ ಇಲ್ಲಿವರೆಗೆ ನಮ್ಮ ಜಿಲ್ಲೆಯಲ್ಲಿ 1,75,000 ಧ್ವಜಗಳನ್ನು ನಾವು ತರಿಸ್ಕೊಂಡಿದ್ವಿ. ಸೊ ನಮ್ಮದು 375,000 ಮನೆಯಲ್ಲಿ ಹೆಚ್ಚು ಕಡಿಮೆ 200,000 ಮನೆಗಳ